ಸ್ನೇಹಿತರೆ ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಷಣ್ಮುಖಪ್ಪ ರಾಜಕಾರಣ ಅವರಿಗೆ ಹೊಸದಲ್ಲ ಆದರೆ ಈ ಬಾರಿ ರಾಷ್ಟ್ರೀಯ ಪಕ್ಷವೊಂದರ ಟಿಕೆಟನ್ನು ಗಿಡಿಸ್ಕೊಳ್ಳಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಚುನಾವಣೆ ಹತ್ತಿರದಲ್ಲೇ ಇದೆ ಹತ್ತಿರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬಿ ಫಾರಂ ಪಡ್ಕೊಳ್ಳೋವಂಥ ನಿಟ್ಟಿನಲ್ಲಿ ಈಗಾಗಲೇ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ತುಮಕೂರು ಗ್ರಾಮಾಂತರ ಅಂದರೆ ರಾಜಕಾರಣದ ಜಿದ್ದ ಜಿದ್ದಿನ ಕ್ಷೇತ್ರ ಈಗಾಗಲೇ ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ನಡುವೆ ಕಾಂಗ್ರೆಸ್ ಯಾವ ರೀತಿ ಸವಾಲು ಒಡ್ಡುತ್ತೆ ಈ ಸವಾಲಿಗೆ ಅಭ್ಯರ್ಥಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ ಷಣ್ಮುಖಪ್ಪ ಅವರೇ ನಿಮಗೆ ರಾಷ್ಟ್ರೀಯ ಪಕ್ಷದ ಒಂದು ಟಿಕೆಟ್ ಕಾಂಗ್ರೆಸ್ಸಲ್ಲಿ ಸಿಗುವಂಥ ಅವಕಾಶಗಳಿದೆ ಅಂತ ಹೇಳಿದ್ದಾರೆ ಈಗಲೂ ನೀವು ಅದು ಖಚಿತಪಡಿಸ್ಕೊಂಡಿದ್ದೀರಾ ಕನ್ಫರ್ಮಾ ತಾವು ಕೇಳ್ತಾ ಇರೋದು ಸತ್ಯ ನನಗೆ ರಾಷ್ಟ್ರೀಯ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ರಾಜ್ಯದ ನಾಯಕರುಗಳು ನನ್ನನ್ನು ನನ್ನನ್ನು ಗುರುತಿಸಿ ನನಗೆ ತುಮಕೂರು ಗ್ರಾಮಾಂತರ ಪ್ರದೇಶಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ದಾರೆ ಇದು ಮಾಡಿರೋದ್ರಿಂದ ಮೊದಲನೇದಾಗಿ ನಾನು ಧನ್ಯವಾದವನ್ನು ರಾಷ್ಟ್ರದ ಮ ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳಿಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಷಣ್ಮುಖಪ್ಪ ಅವರ ಹಿನ್ನೆಲೆ ಎಷ್ಟು ಜನಕ್ಕೆ ಗೊತ್ತಿದೆ ಆ ಒಂದು ಹಿನ್ನೆಲೆ ಬಗ್ಗೆ ಹೇಳ್ಬೋದಾ ನಿಮ್ಮದೊಂದು ಸಣ್ಣ ಬ್ರೀಫ್ ಮಾಡಿ ನಾನು ಮೂಲತಃವಾಗಿ ಒಂದು ರಾಜಕೀಯ ಫ್ಯಾಮಿಲಿಯಿಂದ ಬಂದಂಥವನು ಅಂದರೆ ನಮ್ಮ ಮಾವನವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಎಸ್ ಬಿ ಸಿದ್ದರಾಮಪ್ಪನವರು ಒಳದಕೆರೆಯಲ್ಲಿ ಶಾಸಕರು ಶಾಸಕರ ಅದಟ್ಟು ಇನ್ನು ಕಾಂಗ್ರೆಸ್ ಪಕ್ಷದಿಂದಲೇ ಅದೇ ರೀತಿ ನಮ್ಮ ಉಮಾಪತಿ ಅಂತಬಿಟ್ಟು ಎ ವಿ ಎ ವಿ ಉಮಾಪತಿ ಅವರಿದ್ದರು ಅವರು ಕೂಡ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಕೂಡ ಶಾಸಕರಾಗಿದ್ದರು ಅವರೂ ಕೂಡ ನಮ್ಮ ನನ್ನ ಕಝಿನ್ ಬ್ರದರ್ ಆಗಿದ್ದರು ಮತ್ತು ನಾ ನಾನು ಕೂಡ ನಮ್ಮ ಶ್ರೀಮತಿಯರನ್ನು ಕೂಡ ಜಿಲ್ಲಾ ಪಂಚಾಯತ್ಗೆ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದ್ವಿ ಅಲ್ಲ ಈಗ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಷಣ್ಮುಖಪ್ಪ ರಾಜಕೀಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಐಡೆಂಟಿಟಿ ಇರಲಿಲ್ಲ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು ಷಣ್ಮುಖಪ್ಪ ಅಂದರೆ ಯಾರು ಅನ್ನೋದು ಹಾಗಾಗಿ ಅದರ ಒಂದು ನಿಮ್ಮ ಸಣ್ಣ ಪರಿಚಯ ನಿಮಗೂ ಕೂಡ ರಾಜಕೀಯ ಹಿನ್ನೆಲೆ ಇದೆ ಆ ಕುಟುಂಬದ ಒಂದು ರಾಜಕೀಯ ಹಿನ್ನೆಲೆ ಇರೋದರಿಂದ ಅದನ್ನು ಕೇಳಿದ್ದೆ ಈ ತಾವು ಕೇಳ್ತಾ ಇರೋದೆಲ್ಲದೂ ಸತ್ಯನೇ ನಾನು ಮತ್ತು ನಾನು ಆಗಿದ್ದು ತುಮಕೂರು ತಾಲೂಕು ಸಿರಾ ತಾಲೂಕಿನಲ್ಲಿ ಎಲ್ ಟಿ ಗೋವಿಂದಪ್ಪ ಅಂತಂದ್ಬಿಟ್ಟು ಸಿಟಿವೈ ಇದ್ದರು ಅವರು ಕೂಡ ರಾಜಕೀಯವಾಗಿ ಸನ್ಮಾನ್ಯ ಬಂಗಾರ ದಿವಂಗತ ಬಂಗಾರಪ್ಪನವರ ಒಡನಾಡಿ ಮತ್ತು ಅವರ ಸ ಕ್ಲಾಸ್ಮೇಟು ಮತ್ತು ರೂಮೇಟ್ ಆಗಿದ್ದರು ಇವೆಲ್ಲ ಹಿನ್ನೆಲೆಯಲ್ಲಿ ನಾನು ರಾಜಕೀಯವನ್ನು ಅವರ ಒಡನಾಟದಲ್ಲಿ ಮೈಗೂಡಿಸ್ಕೊಂಡಿದ್ದೆ ಮೈಗೂಡಿಸ್ಕೊಂಡಿದ್ದೆ ಮತ್ತು ನನ್ನ ನಾನು ಕೂಡ ಇಲ್ಲಿ ತುಮಕೂರು ನಗರದಲ್ಲಿ ಸುಮಾರು ನಾಲ್ಕೈದು ವರ್ಷಗಳು ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಗರ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಈಗಾಗ್ಬಿಟ್ಟು ಈಗ ಆಗ್ಬಿಟ್ಟು ಸುತ್ತ ನನ್ನ ಈ ವ್ಯಾಪ್ತಿಯಲ್ಲಿ ಬರುವ ತುಮಕೂರು ನಗರ ನಗರ ಮತ್ತು ನ ರೂರಲ್ಲು ರೂರಲು ಮತ್ತು ಅರ್ಬನ್ ಎರಡರಲ್ಲೂ ಕೂಡ ನಾನು ಕೆಲಸ ಮಾಡಿದ್ದರಿಂದ ನನಗೆಲ್ಲ ಕಡೆ ಜನಗಳ ಚಿರಪರಿಚಿತ ಚೆನ್ನಾಗಿ ರಾಜಕಾರಣ ನಿಮ್ಗೆ ಹೊಸದಲ್ಲ ಹೌದು ಆದರೆ ಗ್ರಾಮಾಂತರ ಕ್ಷೇತ್ರ ಹೊಸದು ಇಬ್ಬರು ಘಟಾನುಘಟಿ ನಾಯಕರು ಅಲ್ಲಿ ಜಿದ್ದಾಜಿದ್ದಿನ ಜಿದ್ದಿನ ಹೋರಾಟ ಮಾಡುವಂಥದ್ದು ನಿಮಗೆ ಗೊತ್ತಿದೆ ಅನಿಸುತ್ತೆ ಜೊತೆಗೆ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಒಂದು ವೇವ್ ಇಲ್ಲ ಒಂದು ಸ್ಟ್ರೆಂತ್ ಇಲ್ಲ ಪಕ್ಷವನ್ನು ಪ್ರಬಲವಾಗಿ ಸಂಘಟನೆ ಮಾಡಿಲ್ಲ ಈ ಎಲ್ಲ ಕೊರತೆಗಳನ್ನು ನೀವು ಹೆಂಗೆ ನಿಭಾಯಿಸ್ತೀರಿ ಈಗ ನೀವು ಹೇಳೋದ್ರಲ್ಲಿ ಸತ್ಯನೂ ಇದೆ ಘಟಾನುಘಟಿಗಳು ಅಂತ ನಾನು ಅವ್ರನ್ನ ಹೇಳಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ಸು ಅಲ್ಲಿ ಚೆನ್ನಾಗೇ ಸದೃಢವಾಗಿ ಇದೆ ಅದು ವಾಸ್ತವವಾಗಿ ಅದು ಕಾಂಗ್ರೆಸ್ ಬೆಳ್ತನೇ ಅಲ್ಲಿ ಅಧಿಕವಾಗಿ ಕಾಂಗ್ರೆ ದೀನರು ದಲಿತರು ಅಲ್ಪಸಂಖ್ಯಾತರು ಇರುವಂಥ ಕ್ಷೇತ್ರ ಅದು ಇವರುಗಳ ಹಣ ಮತ್ತು ಹಣಬಲ ಮತ್ತು ತೋಳಬಲದಿಂದ ಇವರು ಆ ಕ್ಷೇತ್ರದಲ್ಲಿ ಒಂದು ಪ್ರಬಲರಾಗಿದ್ದಾರೆ ವಿನ ಮತದಾರರು ಕೂಡ ಈ ಬಾರಿ ನಮ್ಮ ಕಡೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗುರುತಿಸಿ ನಮ್ಮ ಕಡೆಗೆ ಹೋಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ದೃಢವಾದ ನಂಬಿಕೆ ಇದೆ ಅದರ ಜೊತೆಯಲ್ಲಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸ್ವಾಮೀಜಿಯವರ ಕ್ಷೇತ್ರವು ಕೂಡ ಆ ಭಾಗದಲ್ಲಿ ಬರೋದರಿಂದ ಅದು ಕೂಡ ನನಗೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ಅಂತ ಹೇಳ್ತೀನಿ ಸರ್ ಈಗ ನಿಮಗೆ ಶಾರ್ಟ್ ಟೈಮ್ ಇದೆ ಈ ಟೈಮನ್ನು ನೀವು ಹೆಂಗೆ ಸದುಪಯೋಗ ಮಾಡ್ತಿದ್ದೀರಿ ಪಕ್ಷಕ್ಕೆ ನಿಮ್ಮ ಗೆಲುವಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಆಲ್ರೆಡಿ ಈಗ ನಾವು ಬ್ಲಾಕ್ ಮಟ್ಟದ ಸಭೆಗಳನ್ನು ಕೂಡ ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಕೂಡ ಕಾರ್ಯಕರ್ತರು ಕೂಡ ಭಾಳ ಹುಮ್ಮಸ್ಸಿನಿಂದ ಕೆಲಸ ಕ ಅದಕ್ಕೆ ಮೇಲಾಗಿ ನಮ್ಮ ನಾಯಕರು ಕೂಡ ಸುತ್ತಲೂ ಇರುವಂಥ ನಾಯಕರು ಅಂದರೆ ನಮ್ಮ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೊಂದಿಕೊಂಡಿರೋಂಥ ಈಗ ಕೊರಟ ಕುಣಿಗಲ್ ಕಡೆ ರಂಗನಾಥ್ ರಂಗನಾಥ್ ಇರ್ಬೋದು ಈ ಭಾಗ ಈ ಕಡೆ ಪರಮೇಶ್ವರ್ ಇರ್ಬೋದು ಇನ್ನೊಂದು ಕಡೆಗೆ ಜಯಚಂದ್ರ ಸಾಹೇಬ್ರಿರ್ಬೋದು ಇನ್ನೊಂದು ಕಡೆಗೆ ಶ್ರೀನಿವಾಸ್ ಇರ್ಬೋದು ಟೌನ್ ಎಮ್ ಎಲ್ ಎ ಟೌನ್ ಇವರೆ ಎಲ್ಲವೂ ಕೂಡ ನಮ್ಮದು ಅದ್ರ ಮಧ್ಯದಲ್ಲಿದೆ ಇವರೆಲ್ಲ ಷಣ್ಮುಖಪ್ಪ ಷಣ್ಮುಖಪ್ಪ ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ ಈ ಟಿಕೆಟ್ ಸಿಗಲಿಕ್ಕೆ ಅವರಿಗೆ ಕ್ರೈಟೀರಿಯಾ ಏನು ಸರ್ ಅದು ಕ್ರೈಟೀರಿಯಾ ಅಂತಂದರೆ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಸಮಾಜ ಈ ಸಮಾಜಕ್ಕೂ ಒಂದು ಗುರುತಿಸ್ಬೋದು ಇವ್ರಿಗೊಂದು ಸೀಟ್ ಕೊಡ್ಬೋದು ಅಂತಂದುಬಿಟ್ಟು ರಾಜ್ಯ ಮತ್ತು ರಾಷ್ಟ್ರದ ರಾಜ್ಯ ಮತ್ತು ರಾಷ್ಟ್ರದ ನಾಯಕರುಗಳು ಚರ್ಚೆ ಮಾಡಿ ಅದರಲ್ಲಿ ನಾವು ನನ್ನನ್ನೇ ಒಂದು ಇದು ಇವರು ಕೊಡೋದ್ರಿಂದ ಈ ಸಮಾಜಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ಬೋದು ಅಂತ ಅಂದ್ಬಿಟ್ಟು ನನ್ನನ್ನೇ ಗುರುತಿಸಿ ಕೊಟ್ಟಿದ್ದಾರೆ ಅಂತ ನಾನು ಇಷ್ಟಪಡ್ತೀನಿ ಜೊತೆಗೆ ಹಣದ ತೈಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಖರ್ಚಾಗುವಂಥ ಕ್ಷೇತ್ರ ಅಂತಾರೆ ಆ ಜೇಬು ಕೂಡ ನಿಮ್ಮಲ್ಲಿ ಗಟ್ಟಿದೆಯಾ ಅಂತ ನನ್ನಲ್ಲಿ ಆ ಥರ ಆರ್ಥಿಕವಾಗಿ ನಾನು ನನ್ನಲ್ಲಿ ಯಾ ಯಾವುದೇ ಶಕ್ತಿ ನಾನು ಇದೆ ಅಂತ ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ಮೇಲಾಗಿ ನನಗೆ ನನ್ನ ಕಾರ್ಯಕರ್ತ ದೇವರುಗಳೇ ನಮ್ಮನ್ನು ಒಬ್ಬ ಹಿಂದುಳಿದ ವರ್ಗದವಾಗ ಅಂತ ಅಂತಂದ್ಬಿಟ್ಟು ಇಡೀ ಹಿಂದುಳಿದ ವರ್ಗಗಳು ದೀನರು ದಲಿತರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸು ಬ ಆಮೇಲೆ ಮುಂದುವರೆದ ಜನಾಂಗಗಳಾದಂಥ ಲಿಂಗಾಯತ್ರಿಬೋದು ಗೌಡ್ರು ಇರ್ಬೋದು ಎಲ್ಲರೂ ಕೂಡ ನನ್ನ ಪರವಾಗಿ ಇದ್ದಾರೆ ಅದ್ರ ಜೊತೆಯಲ್ಲೇ ಸಿದ್ಧಗಂಗಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ನನ್ನ ಕಡೆ ಇದೆ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಲಿಕ್ಕೆ ನಾನು ತಮ್ಮಲ್ಲಿ ಇಷ್ಟಪಡ್ತೇನೆ ನಿಮ್ಮ ರಾಜಕೀಯ ಶಕ್ತಿ ಇರುವಂಥದ್ದು ಹಿಂದುಳಿದವರು ದೀನದಲಿತರು ಅಲ್ಪಸಂಖ್ಯಾತರು ಇವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಒಂದು ನೆಟ್ವರ್ಕ್ ಏನಿದೆ ಅದು ನಿಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸನಾ ಸತ್ಯ ಸತ್ಯ ನೀವು ತಾವೇನು ಹೇಳ್ತಾ ಇದ್ದರು ಅದು 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 ನನಗೆ ಕಾಪಾಡ್ತದೆ ಇನ್ನೊಂದು ವಿಚಾರ ಬರುತ್ತೆ ಸರ್ ಷಣ್ಮುಖಪ್ಪ ಒಬ್ಬ ಈಗ ಈ ಭಾಗದ ಚಿತ್ರದುರ್ಗ ತುಮಕೂರು ಈ ಭಾಗದಲ್ಲಿ ಕಾಡುಗೊಲ್ರಿಗೆ ಒಂದು ಟಿಕೆಟ್ ಕೊಡಬೇಕಿತ್ತು ಗೆಲ್ಲುವಂಥ ಕ್ಷೇತ್ರಗಳನ್ನು ಬಿಟ್ಟು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಕ್ಷ ವೀಕಿರೋಂಥ ಕಡೆ ಷಣ್ಮುಖಪ್ಪ ಅವರಿಗೆ ಕೊಡೋದ್ರ ಮೂಲಕ ಷಣ್ಮುಖಪ್ಪನ ಒಬ್ಬ ಹರಕೆಯ ಕುರಿ ಮಾಡಿದ್ದಾರೆ ಅನ್ನೋವಂಥ ಚರ್ಚೆಗಳು ನಡೀತಾ ಇದೆ ಇದನ್ನು ಇದು ಸತ್ಯಕ್ಕೆ ದೂರವಾದದ್ದು ಇದು ಯಾವುದೇ ಹರಕೆ ಕುರಿ ಏನಲ್ಲ ನನಗೆ ನನ್ನ ಕೆಪ್ಯಾಸಿಟಿ ಇದೆ ನನ್ನ ಶಕ್ತಿ ಇದೆ ನನಗೂ ಕೂಡ ವಿದ್ಯಾರ್ಹತೆ ಇದೆ ಇವೆಲ್ಲವನ್ನು ಮನಗಂಡು ನಾನು ಕೂಡ ನಿಷ್ಠಾವಂತ ಒಂದು ಅಧಿಕಾರಿಯಾಗಿ ಸೇವೆ ಮಾಡಿದ್ದೀನಿ ಇವೆಲ್ಲದ ಸಮಾಜದಲ್ಲಿ ನಾನು ನಾನು ಹೆಚ್ಚು ಕಡಿಮೆ ನಾನು ನಲವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ತುಮಕೂರು ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಎಲ್ಲ ಕಡೆಯೂ ನಾನು ಕೆಲಸ ಸಾರ್ವಜನಿಕ ಕೆಲಸ ಮಾಡ್ಕೊಬಂದಿದ್ದೀನಿ ಈಗ ನಿಮಗೆ ಟಿಕೆಟ್ ಸಿಕ್ಕಿರೋದು ಜಾತಿಯಾದ ಮಾನದಂಡ ಅಲ್ಲ ನಿಮ್ಮ ಅರ್ಹತೆ ಅರ್ಹತೆ ಅರ್ ಅರ್ಹತೆ ಮತ್ತು ಸಾಮಾಜಿಕ ನ್ಯಾಯ ಅಂತಂದು ಅವ್ರಿಗೂ ಒಂದು ಕೊಡ್ಬೋದು ಗೊಲ್ರು ಬಾರ್ ಕಾಡ್ ಗೊಲ್ರು ಗೊ ನಾವು ಕಾಡುಗೊಲ್ರು ಅಂತಂದ್ರೆ ಗೊಲರಲ್ಲೇ ಒಂದು ಉಪ ಪಂಗಡ ಅದನ್ನೇ ಒಂದು ಬೇರೆ ಬೇರೆ ಸಮಾಜದಲ್ಲಿ ವಕ್ರಿಗರಲ್ಲಿ ಗಂಗಡಕಾರರು ಗಂಗಡಿಕಾರರು ಮತ್ತು ಕುಂಚಿಟಿಗರು ಅಂತ ಏನು ಏನು ಬೇರೆ ಬೇರೆ ವ್ಯವ ಇದುಗಳಿದಾವೋ ಇದರಲ್ಲೂ ಅದು ಇದು ಒಂದು ಒಂದು ಇವೆರಡು ಒಂದೇ ಅಂತೀರಿ ನೀವು ಎರಡು ಒಂದೇ ಅದರಲ್ಲಿ ಏನು ಏನಿಲ್ಲ ಕಾಡುಗೊಳರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದಿದ್ದಾರೆ ಅವ್ರನ್ನ ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ನಾನು ಯಾವಾಗಲೂ ಕೂಡ ಅದು ಯಾಕೆ ಬೇಕು ಅಂತಂದರೆ ಈ ರಾಜಕಾರಣದಲ್ಲಿ ರಾಜಕೀಯ ಶಕ್ತಿ ಬೇಕು ಶಕ್ತಿಗೋಸ್ಕರನೇ ನಾವು ಬೇರೆ ಅನ್ನೋ ಒಂದು ಪದನ ಯೂಸ್ ಮಾಡ್ತಾ ಇದ್ದೇವೆ ಹಾಗಾದರೆ ಕಾಡು ಊರು ಅನ್ನೋದನ್ನು ರಾಜಕಾರಣದಲ್ಲಿ ತರಬೇಡಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಮಾಡಬೇಡಿ ಅನ್ನೋದು ನಿಮ್ಮ ಹೌದೌದು ಅದನ್ನು ತರೋದು ಅಷ್ಟೊಂದು ಸೂಕ್ತವಲ್ಲ ಅದನ್ನು ತರಬಾರ್ದು ಈಗ ನಾ ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಒಳಗಡೆ ನಾವು ಇದು ಇದೇ ಥರ ಮಾಡ್ಕೊಂತ ಹೋದರೆ ನಾವು ಮುಂದುವರಿಯೋದಿಲ್ಲ ನಮಗೆ ಇದು ಶಕ್ತಿ ಬೇಕು ಆಗ ಕಾಡುಗೊಲ್ಲರು ನಿಜವಾಗಲೂ ಕೂಡ ಈ ರಾಜ್ಯದಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ ಅವರಿಗೆ ಅವರಿಗೆ ಎಸ್ ಟಿ ಪಟ್ಟಿಗೆ ಸೇರಬೇಕು ಅವರಿಗೆ ಕೂಡ ಸರ್ಕಾರದ ಮೂಲಭೂತ ಎಲ್ಲವೂ ದೊರಕಬೇಕು ಆ ಪ ಆ ನಿಟ್ಟಿನಲ್ಲಿ ನಾವು ನಾವು ಬೇರೆ ಅಂತ ಹೇಳಬೇಕೇ ವಿನಹ ಇನ್ನು ಮಿಕ್ಕಂತೆ ಇನ್ನು ಮಿಕ್ಕಂತೆ ನಾವು ಅದನ್ನು ನಾ ಬೇರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನೀವು ಸರ್ ಈ ಬಾರಿ ಗ್ರಾಮಾಂತರದಲ್ಲಿ ಗೆದ್ದೆಗೆ ಗೆಲ್ತೀರಿ ಅನ್ನೋಂಥ ವಿಶ್ವಾಸ ಇದೆ ಎಷ್ಟು ಪರ್ಸೆಂಟ್ ನೀವು ವಿಶ್ವಾಸ ಇಟ್ಕೊಂಡಿದ್ರೆ ನೂರ ನೂರಕ್ಕಿಂತ ಹೆಚ್ಚಿದೆಯಾ ನಿಮ್ಮ ಆತ್ಮವಿಶ್ವಾಸ ನನಗೆ ಸತ್ಯವಾಗಿಯೂ ಹೇಳ್ತಾ ಇದ್ದೀನಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಪಡ್ಕೊಂಡ್ ಅದೇ ರೀತಿ ಈಗ ನಮ್ಮ ಸಿದ್ಧಲಿಂಗ ಸ್ವಾಮೀಜಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಬಂದಿದ್ದೀನಿ ಇವು ನನಗೆ ಶ್ರೀರಕ್ಷೆ ಆಗ್ತದೆ ಅದ್ರ ಜೊತೆ ಅದರ ಜೊತೆಯಲ್ಲಿ ಎಲ್ಲ ವರ್ಗದ ಜ ಬಡವರು ಅದರ ಜೊತೆ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಇವರೆಲ್ಲರೂ ಕೂಡ ನನ್ನ ಕೈ ಹಿಡಿತಾರೆ ಅಂತಂದ್ಬಿಟ್ಟು ಅವರಲ್ಲಿ ನಾನು ಭಿನ್ನ ಮಾಡಿಕೊ ಬಿನ್ನಮ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತೀನಿ ಅವರು ಅವರಿಂದ ನನಗೆ ಸಹಾಯ ಆಗೇ ಆಗ್ತದೆ ಅಂತಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಅದ್ರ ಪ್ರಕಾರ ಈ ಬಾರಿ ಇವರ ಮಧ್ಯದಲ್ಲಿ ನಾನು ಜಯ ಗಳಿಸೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಸರ್ ಈಗ ಇನ್ನೊಂದು ವಿಚಾರ ಷಣ್ಮುಖಪ್ಪ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಯಾವ ಪಡ್ಕೊಂಡ್ರು ಸರ್ ಕಾಂಗ್ರೆಸ್ ಪ ಪ್ರಾಥಮಿಕ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಂಡೆ ನಾನು ಹಿಂದೆ ಸುಮಾರು ದಿನ ಸುಮಾರು ವರ್ಷಗಳಿಂದ ನನ್ನ ಜೀವನ ಮೊದಲಿಂದಲೂ ಕೂಡ ಕಾಂಗ್ರೆಸ್ಗೆ ದುಡಿದಂಥ ಜನ ಆಗಿದ್ದೀವಿ ಅಲ್ಲ ನೀವು ಮೂಲ ಕಾಂಗ್ರೆಸ್ಸಿಗರು ಇತ್ತೀಚೆಗೆ ಷಣ್ಮುಖಪ್ಪ ಪಿಯ ನಾಯಕರಿಂದ ಇದ್ರು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಅದು ಸತ್ಯ ಇದ್ದುದು ಸತ್ಯ ಏನು ನಾನು ಅದನ್ನೇನು ಏನು ಆಗೋದಿಲ್ಲ ಎಲ್ಲೂ ಕೂಡ ನಾನು ಬಿಜೆಪಿ ಸದಸ್ಯತ್ವವನ್ನು ನಾನು ಪಡ್ಕೊಂಡಿಲ್ಲ ಅಂದರೆ ನಾಯಕರ ಜೊತೆಗೆ ನಿಮ್ಮ ವಿಶ್ವಾಸ ಇತ್ತು ಇಡೀ ಜಿಲ್ಲೆಯ ಎಲ್ಲ ನಾಯಕರ ಜೊತೆಯಲ್ಲಿ ನನ್ನೊಂದು ಉತ್ತಮವಾದ ಸಂಬಂಧ ಬಾಂಧವ್ಯ ಇತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಇಡೀ ರಾಜಕೀಯ ಬದುಕಿನ ಅನುಭವ ನೀವು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಈ ಸಾಮಾಜಿಕವಾಗಿ ನೀವು ಮಾಡಿದಂಥ ಕೆಲಸಗಳು ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲ್ಲ ಸತ್ಯವಾಗಲೂ ಕೂಡ ನಾನು ನಾನೇನು ಜನಗಳಲ್ಲಿ ನಾನು ದೊಡ್ಡ ದೊಡ್ಡ ನಾಯಕರುಗಳಲ್ಲಿ ಸಮಾಜದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳು ನಾನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ತೊಡಗಿಸ್ಕೊಂಡು ಬಂದಿದ್ದೀನಿ ಸುಮಾರು ನಲವತ್ತು ವರ್ಷದ ಸರ್ಕಾರಿ ಸೇವೆ ಇರ್ಬೋದು ಸಾರ್ವಜನಿಕ ಸೇವೆ ಇರ್ಬೋದು ದೀನದರ್ಜರಿಬಹುದು ಅವ್ರ ಬಗ್ಗೆ ಎಲ್ಲ ಕಾಳಜಿ ಉಳ್ಳಂತ ವ್ಯಕ್ತಿ ಆಗಿದ್ದೆ ನಿಮ್ಮಿಬ್ರು ವಿರೋಧಿ ಪಕ್ಷದ ನಾಯಕರೇ ಅಂದ್ರೆ ನಿಮ್ಮ ಅಭ್ಯರ್ಥಿಗಳೇನಿದ್ದಾರೆ ಬಿಜೆಪಿ ಎಸ್ಗೆ ಷಣ್ಮುಖಪ್ಪ ಬರ್ತಾರೆ ದಾರಿ ಬಿಡಿ ಅನ್ನೋ ಸಂದೇಶ ಏನೇನಾದ್ರು ಕೊಡ್ತೀರಿ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಈ ಪ್ರಶ್ನೆ ಯಾಕೆ ಅಂದ್ರೆ ಕಾಂಗ್ರೆಸನ್ನು ಪ್ರಬಲವಾಗಿ ಕಟ್ಟುವಂಥ ಅವಕಾಶಗಳು ಸಿಕ್ಕಿರೋದು ಈಗ ಅದರ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಸಿಕ್ಕಿರೋಂಥ ಅವಕಾಶ ನಿಮಗೆ ಅದ್ರ ಜೊತೆಗೆ ನೀವು ಹೇಳಿದಾಗೇನೆ ಕ್ಷೇತ್ರದಲ್ಲಿರುವಂಥ ಕಾಂಗ್ರೆಸ್ನ ಮೂಲ ಮತಗಳು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ಅವಕಾಶ ಸಿಕ್ಕಿರೋದು ನಿಮಗೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಅಸ್ತಿತ್ವ ಕಾಪಾಡೋದ್ರ ಜೊತೆಗೆ ನಿಮ್ಮ ಗೆಲುವಿಗೆ ಮಾತು ಮಾತೇಳ್ಬೋದು ಅಂತ ಅದನ್ನು ಹೇಳ್ಬೋದಾಗ್ತದೆ ಏನು ತೊಂದರೆ ಏನಿಲ್ಲ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಮುಂದೆ ಮುನ್ನಡೀತೀನಿ ಅಂತಂದ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಇದು ಷಣ್ಮುಖಪ್ಪವರ ಆತ್ಮವಿಶ್ವಾಸದ ಮಾತು ಅಂದರೆ ಯಾರು ನನ್ನ ಕ್ಷೇತ್ರದಲ್ಲಿ ನನ್ನ ಘಟಾನುಘಟಿಗಳು ಅಂತ ಏನು ಬಿಂಬಿಸ್ತಾ ಇದೆ ಸಮಾಜ ಮಾಧ್ಯಮ ಅದೆಲ್ಲದೂ ಕೂಡ ನನಗೆ ಗೌಣ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಬಾರಿ ಕಾಂಗ್ರೆಸ್ಸನ್ನು ಗೆಲುವಿನ ದಡ ದಾಟಿಸೋದ್ರ ಮೂಲಕ ಒಂದು ಇತಿಹಾಸವನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಜಯಣ್ಣ ಬೆಳಗೆರೆ ಬೆಳಗೆರೆ ನ್ಯೂಸ್ ತುಮಕೂರು